फ्रेंड्स वेलकम टू माय चैनल कर्नाटक म्यूजिक। फ्रेंड्स भाला दिन आती हाकि फ्रेंड्स ऐनप इवत टापिक नोड़बू एला पारवाल लकु आगे पारवाल लकु आदमीबिड़ता होस हूँ होस हूँ आती स्वल्प हल्बर अं मेन्टेन होस हूँ गुर्ती हमें मेन्टेन अंते अद सकते मेन्टेनिंगे गतिरबू ಗೊತ್ತಿಲ್ಲ ಅಂದ್ರೆ ಯೂಟ್ಯೂಬ್ ನೇ ಬಹಳಷ್ಟು ವಿಡಿಯೋಸ್ ಅದಾವ ಲಕ್ವದ ಬಗ್ಗೆ ಮ್ಯಾಟರ್ ಆದಲ್ಲ ಇವತ್ತಿನ ಮ್ಯಾಟರ್ ಏನಪ್ಪ ಅಂದ್ರೆ ಲಕ್ವಾಗಿದ್ದಂಥ ಪರವಳನ್ನು ಒಂದ ಗೂಡಲ್ಲಿ ಇಡಬಹುದಾ ಇಲ್ಲೇನು ಮ್ಯಾಟರ್ ಬರ್ತೈತಪ್ಪ ಅಂದ್ರೆ ಬೇರೆ ಕಡೆಯಿಂದ ಲಕ್ವಾಗಿದ್ದ ಪರವಳ ನನ್ನಂದ ಸ್ವಂತ ಎಕ್ಸ್‌ಪೀರಿಯೆನ್ಸ್ ಇದೆ ಬೇರೆ ಕಡೆಯಿಂದ ಲಕ್ವಾಗಿದ್ದ ಪರವಳ ನೋಡಬಹುದು ಇದು ಒಂದು ಮಕ್ಷಿ ಇದು ಲಕ್ವಾಗಿದ್ದ ಫಸ್ಟ್ ಆಮೇಲೆ ಇದು ಗಂಡ ಈಗ ಇನ್ನೂ ಸ್ವಲ್ಪ ಇನ್ನು ಅಲ್ಲೇ ಇರಬಹುದು ಇನ್ನು ಸ್ವಲ್ಪ ಅದ ಸಕ ಐತೆ ಇದಕ್ಕೆ ಸೆಕೆಂಡ್ ಐತೆ ಆಮೇಲೆ ಇದು ಗಂಡು ಗೈದು ಲಕ್ವಾ ಐತೆ ಆಮೇಲೆ ಇತ್ರ ಹೆಣ್ಣು ಅದು ಅದು ಹಂಗ ಗೋಲ್ ಲಕ್ವಾ ಐತೆ ಅದು ಗೋಲ್ ಲಕ್ವಾ ಐತೆ ಮ್ಯಾಟರ್ ಏನಪ್ಪ ಅಂದ್ರೆ ಬಹಳ ಮಂದಿ ಹೇಳ್ತಾರೆ ಆಲ್ಮೋಸ್ಟ್ 99% ಜನ ನಾ ಕಡೆ ಇದನ್ನ ಕೇಳಿದ್ದೀನಿ ಅದು ತಂದು ಇಟ್ಕೊಂಡ್ರೆ ನಮ್ಮ ಹಕ್ಕಿಗಳಿಗೆ ಆಕೈತೆ ಅಂತ ಹೇಳಿ ಏನು ಫಾಲ್ಟ್ ಇಲ್ಲ ಕೆಳಗಡೆ ಎಲ್ಲ ಮರಿ ನೋಡಬಹುದು ನೀವು ತೋರ್ಸ್ ಮರಿ ತೋರ್ಸ ಕೆಳಕ್ಕೆ ಕುಂತು ತೋರ್ಸ್ ಮರಿ ಒಳಗೆ ಎಷ್ಟು ಅದಾವ ಹಾ ಅಷ್ಟು ಮರಿ ಈ ಮರಿಗಳಿಗೆಲ್ಲ ಫೀಡಿಂಗ್ ಮಾಡ್ಯಾವ ಎಷ್ಟು ಲಕ್ಕವಾಗ್ಯಾವಲ್ಲ ತಮ್ಮ ಮರಿ ಅಂತೇಳಿ ತತ್ತಿ ಇಟ್ಟು ಫೀಡಿಂಗ್ ಮಾಡ್ಯಾವ ಹಾ ಪ್ಲಸ್ ಏನಪ್ಪ ಅಂದ್ರೆ ನಮ್ದು ಯಾ ಹಕ್ಕಿಗೂ ಇದಾಯಿತು ಅದು ಹಿಂದಿನ ಹೆಣ್ಣಾಯಿತು ಮತ್ತೆ ಈ ಎಳೆ ಜೋಡಿ ಆಯಿತು ಮತ್ತೆ ಒಂದು ಬೀಡ ಮರಿ ಮಾರೇನ ಆಲ್ರೆಡಿ ಒಂದು ನಾಲ್ಕು ಮರಿ ಮಾರೀನಿ ಏನು ಏನು ಫಾಲ್ಟ್ ಇಲ್ಲ ಆದರೆ ಎಲ್ಲಿ ಯಾವ ಫಾಲ್ಟ್ ಆಕೈತೆ ಅಂದ್ರೆ ನಮ್ಮ ಗೂಡಿನ್ಯಾಗ ಅಕಸ್ಮಾತ್ ನಾವು ಹೊರಗಡೆ ತರಲಾರ್ದ ನಾವು ಸಾಕಿದಂಥ ಪರವಳಿಕೆ ಅಂದ್ರೆ ಲಕ್ವಾ ಬಂತಪ್ಪ ಅಂದ್ರೆ ಅವಾಗ ನಮ್ಮ ಪೆಡಿಗೆ ಆಗೋ ಚಾನ್ಸ್ ಇರ್ತೈತೆ ಯಾಕಂದ್ರೆ ನಮ್ಮ ಕಡೆಯಿಂದ ಫಾಲ್ಟ್ ಇರ್ತೈತೆ ಅದು ಯಾಕೆ ಕಾಳಿನ ಹೆಚ್ಚು ಕಡಿಮೆ ಆಗ್ಬೋದು ಸ್ವಲ್ಪ ಡಸ್ಟ್ ಇದ್ದ ಕಾಳು ಹಾಕೋದು ಇಲ್ಲಾಂದ್ರೆ ಅಕಸ್ಮಾತ್ ಏನಾರ ಕ್ಲೈಮೇಟ್ ಚೇಂಜ್ ಆಗಿ ಕ್ಲೈಮೇಟ್ ಚೇಂಜ್ ಆದಾಗ ಅವನ್ನ ಬರೋಬ್ಬರಿ ಮೇಂಟೈನ್ ಮಾಡಬೇಕಾಗ್ತದೆ ಬಿಸಿನೀರು ಹಾಕಬೇಕಾಗ್ತದೆ ಬಿಸಿನೀರು ಹಾಕಿಲ್ಲ ಒಂದಕ್ಕೆ ಜ್ವರ ಬಂತಪ್ಪ ಅಂದ್ರೆ ಆಲ್ರೆಡಿ ನಾವು ಮೇಂಟೆನೆನ್ಸ್ ನಾವು ಮಾಡ್ತಿದ್ದೇವೆ ಹಿಂಗಾಗಿ ಎಲ್ಲದಕ್ಕೂ ಜ್ವರ ಬಂದೇ ಬಿಡ್ತೈತಿ ಜ್ವರ ಬಂತಪ್ಪ ಅಂದ್ರೆ ಜ್ವರ ನೆತ್ತಿಗೇರಿ ಟೈಫಾಯ್ಡ್ ಆಗ್ತೈತಿ ಟೈಫಾಯ್ಡ್ ಆಯ್ತಪ್ಪ ಅಂದ್ರೆ ಪರವಳಿಗೆ ಲಕ್ವಾಗೋ ಚಾನ್ಸ್ ಇರ್ತೈತಿ ಲಕ್ವಾಗಿಟ್ಟು ಪಾಳೆಲ್ಲ ಸಾಯ್ತವ ಅಂತೇನಲ್ಲ ಲಕ್ವಾಗಿಟ್ಟು ಪಾಳೆಲ್ಲ ಆರಾಮ ಆಗ್ತವಂತೂ ಗ್ಯಾರಂಟಿ ಇಲ್ಲ ಕೆಳಗಡೆ ಕುಂದ್ರೆ ಈ ಹಕ್ಕಿ ನೋಡ್ಬೋದು ನೀವು ಆರು ತಿಂಗಳಿಂದನೂ ಮುಂದೆ ತೋರಿಸ್ತೀನಿ ಸ್ವಲ್ಪ ಆರು ತಿಂಗಳಿಂದ ಇನ್ನ ಮಠ ನೀರು ತೊಗೊಳಕ್ಕೆ ಸಾಧ್ಯ ಇಲ್ಲ ಪರವಾಗಿ ಎಲ್ಲ ಮೆಡಿಸನ್ ಆಯಿತು ಎಲ್ಲ ಆಯಿತು ಇನ್ನ ಮಠ ಏನೂ ಯೂಸ್ ಇಲ್ಲ ನಾನೇ ಕಾಳು ಹಾಕ್ತೀನಿ ನಾನೇ ನೀರು ಹಾಕ್ತೀನಿ ಅದಕ್ಕೆ ಹಿಂಗದ ಪರಿಸ್ಥಿತಿ ಎಲ್ಲ ಆರಾಮಾಗ್ತಾವ ಅಂತಲ್ಲ ಒಂದೊಂದು ಕೇಸ್ ಹಿಂಗಾಗ್ತಾವ ಎಲ್ಲ ಆದ್ರೂ ಇದನ್ನ ಹಿಂಗದ ಹಕ್ಕಿ ಎಲ್ಲ ಗುಡ್ಕಿ ಹೊಡಿತದ ಹೊರಗಡೆ ಬಂದಾಗ ಅದೇನು ಪ್ರಾಬ್ಲಮ್ ಅದು ಆರಾಮಾಗಿಲ್ಲ ತಾನೇ ಕಾಳು ತೊಗೊಳಂಗಾಗಿಲ್ಲ ಹಿಂಗಾದ್ರೆ ನೋಡಿ ಫ್ರೆಂಡ್ಸ್ ನಮ್ಮ ಲಾಫ್ಟು ಹೊರಗಡೆಯಿಂದ ಪರವಳ ತಂದಂತಹದ್ದು ನಿಮ್ಮ ಫೆಸಿಲಿಟಿ ಇತ್ತಪ್ಪ ಅಂದ್ರೆ ಬೇರೆ ಇಡ್ಬೋದು ನೀವು ಅನಿವಾರ್ಯ ನನಗಂತೂ ಏನು ಮಾಡೋಕೆ ಬಂದಿಲ್ಲ ಅದಕ್ಕೆಲ್ಲ ಕೂಡಿಸಿ ಹಾಕಿಬಿಟ್ಟೆ ನಾನು ಏನೂ ಆಗಿಲ್ಲ ನನ್ನ ಲಾಫ್ಟ್ನಾಗಂತೂ ಏನೂ ಆಗಿಲ್ಲ ಆದರೂ ಹೊರಗಡೆ ತಂದು ಲಕ್ಕ ಪರವಳ ಬೇರೆ ನೀಡ್ರಿ ನಮ್ಮ ಪುಟ್ಟಿ ಹೇಳ್ತಾಳೆ ಮರಿಗಳದ್ದು ಅಪ್ಡೇಟ್ ಕೊಡ್ರಿ ಅಂಥೇಳಿ ಸಬ್ಜಾ ಮರಿ ಸೆಕೆಂಡ್ ಬ್ರೀಡ್ ಇದೆ ಧೂಮ ಅಂತಾರೆ ಒಂದೊಂದು ಕಡೆ ತೋರ್ಸ ಅಂತೋರ್ಸ ಬ್ರೀಡ್ ತೋರ್ಸ ಅಂತೋರ್ಸ ಎರಡು ಜೋಡಿ ತೋರ್ಸ ಇದು ಆ ಜೋಡಿ ಸೆಕೆಂಡ್ ಬ್ರೀಡ್ ಒಳಗೆ ಬಂದಿದ್ದು ಮರಿ ಫಸ್ಟ್ ಬ್ರೀಡ್ ತೋರಿಸ್ತೀನಿ ತಂದ್ರೆ ಇದು ಅದ ಮರಿ ಒಳಗೆ ಫಸ್ಟ್ ಬ್ರೀಡ್ ತೆಗೆದಿದ್ದು ಆ್ಯಕ್ಚುಲಿ ಎರಡಿತ್ತು ಕ್ಲಿಯರ್ ಕಾಣಬೇಕಾ ಹ್ಞೂ ಆ್ಯಕ್ಚುಲಿ ಎರಡಿತ್ತು ಒಂದು ಫೇಲ್ ಆಯ್ತು ಮರಿ ಒಂದು ಅದ ಇದಾದಮೇಲೆ ನೆಕ್ಸ್ಟ್ ತೆಗ್ದಿದ್ದೆ ಇನ್ನೇ ಚೀಚಿ ಅಂತದ ಹಾರಿಸಿಲ್ಲ ನೆಕ್ಸ್ಟ್ ಇಯರ್ ಹಾರಿಸ್ಬೇಕಂತ ಇಟ್ಟಿದ್ದೀನಿ ಅಕ್ಕಿ ಹೆಂಗೈತೆ ಹೇಳ್ರಿ ಮರಿ ಸೊ ಫ್ರೆಂಡ್ಸ್ ಇಷ್ಟ ಹೇಳೋದು ಏನಪ್ಪ ಅಂದ್ರೆ ನಿಮ್ಮ ಕಡೆ ಹೊರಗಡೆಯಿಂದ ತಂದಂಥ ಪರವಾಗಿ ಲಕ್ವ ಆಗಿದ್ದೀರಾ ಆರಾಮ್ ಮಾಡ್ಕೊರಿ ಫಸ್ಟ್ ಸೆಕೆಂಡ್ ಏನಪ್ಪ ಅಂದ್ರೆ ಇಡಕ್ಕೆ ಬೇರೆ ಜಾಗ ಇತ್ತಂದ್ರೆ ಬೇರೆ ಜಾಗದಾಗ ಇಡ್ರಿ ಇಲ್ಲಾಂದ್ರೂ ಇಡಬಹುದು ಇಡಬೇಕು ಅಂತಿಲ್ಲ ಇಡಬಹುದು ಏನು ಪ್ರಾಬ್ಲಮ್ ಇಲ್ಲ ಇದೆಲ್ಲ ಎಕ್ಸ್ಪೆರಿಮೆಂಟ್ ನೋಡಿದ ಮೇಲೆ ನೀವು
ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಸರ್. ನೀವು ಮಾಡ್ರಿ ಅಂತ ಹೇಳಿದ್ದಲ್ಲ, ಅನಿವಾರ್ಯ ಇದ್ದರೆ ಏನು ಮಾಡೋಕೆ ಬರೋಂಗಿಲ್ಲ. ಹೊಸ ಹುಡುಗರು ಹಳೆ ಹುಡುಗರು ಹಳೆ ಶೋಕದವ್ರಿಗೆಲ್ಲ ಗೊತ್ತಿರ್ತದೆ ಹಿಂಗೈತೆ ಪರಿಸ್ಥಿತಿ. ಓಕೆ ಫ್ರೆಂಡ್ಸ್, ಬಾಯ್.